ಸಾರ್ವಜನಿಕ ಹಿತದೃಷ್ಟಿಯಿಂದ ನೀಡಬೇಕಾಗಿರುತ್ತೆ ವಿನಃ ತಾವು ವೈಯಕ್ತಿಕ ಯಾವುದೇ ರೀತಿಯಾದಂತಹ ಪರ್ಸನಲ್ ತಮ್ಮ ಬೇಡಿಕೆಗಳನ್ನ ಮಂಡಿಸಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೇನೆ. ಸೊ ತಾವು ಬಂದಿರತಕ್ಕಂಥ ಸಾರ್ವಜನಿಕರು ಈ ಆಯವ್ಯ ತಯಾರಿಸಲು ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ತಮಗೆ ಕಡೆಕಡೆಯಿಂದ ಕೋರಿಕೊಳ್ಳುತ್ತೇನೆ. ಸಾರ್ವಜನಿಕ ಹಿತದೃಷ್ಟಿಯಿಂದಾನೇ ಕೊಡಬೇಕು. ಒಂದು ನನ್ನ ತನ್ನ ಮನೆ ಮುಂದೆ ಚರಂಡಿ ಆಗಿಲ್ಲ ಹೇಳ್ಬೇಡಿ, ನನ್ನ ಮನೆ ನಲ್ಲಿ ಬಂದಿಲ್ಲ ಅಂತ ಹೇಳ್ಬೇಡ್ರಿ, ನೋಟ್ ಮಾಡ್ಕೊಡ್ತೀವಿ ಹೇಳಿ ದಯವಿಟ್ಟು ಹೇಳಿ. ಭೋಜನ ಕಾಲೋನಿ ಸರ್, ರಂಗನಾಥ ನಗರ ಸೊಸೈಟಿ ಬ್ಯಾಕ್ ಸೈಡ್ ಕೂರ್ತೀನಿ. ಸಾಯಿಟ್ ವಾಟರ್ ಅಂತ ಕೊಡಿ, ನೀವು ಕೊಡ್ತಕ್ಕಂತ ನೀರು ಸಾಕಾಗ್ತಾ ಇಲ್ಲ, ಎವ್ರಿಡೇ ನೀರಿನ ಅವಶ್ಯಕತೆ ಇದೆ, ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಾಯಿಟ್ ವಾಟರ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅದೇ ತರ ರಂಗನಾಥ ನಗರದಲ್ಲಿ ಯಾವ ನಲ್ಲಿ ಯಾವ ಬೀದಿ ಬೀದಿಗಳಲ್ಲಿ ಸಾಯಿಟ್ ವಾಟರ್ ಇಲ್ಲ, ಕಾಳಿದಾಸ್ ನಗರದಲ್ಲಿ ಇದೆ ಸದ್ಯಕ್ಕೆ ನಾವು ನೋಡಿದಂಗೆ. ರಂಗನಾಥ ನಗರದಲ್ಲಿ ಈ ತನ ತಕ್ಷಣ ನೀವು ಪರಿಶೀಲನೆ ಮಾಡಿದ್ರು ಯಾವುದೇ ತರ ಸಾಯಿಟ್ ವಾಟರ್ ಇಲ್ಲ ಅಲ್ಲಿ. ಅದು ಒಂದು, ಅದು ಏನೋ ಸಿಹಿ ನೀರು ಅಂತ ಆಯ್ತಾ. ಆ ನಂತರ ಸ್ಕೂಲ್ ಹತ್ರ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ರ ಯಾವಾಗಾದ್ರೂ ಒಂದನ್ನ ಸಾಲ್ಟ್ ವಾಟರ್ ಹಾಕೊಳ್ಳಿ ತಾತ್ಕಾಲಿಕ. ಅಲ್ಲಿ ಯಾವುದೇ ಬೀದಿ ಬೀದಿಗಳಲ್ಲಿ ಸಾಲ್ಟ್ ವಾಟರ್ ಇಲ್ಲ. ನೀವು ಕೊಡ್ತಕ್ಕಂಥ ವಾರಕ್ಕೋ 15 ಕ್ಕೊಮ್ಮೆ ಏನು ಸಿಹಿ ನೀರು ಕೊಡ್ತಾ ಇದ್ದೀರಿ, ಅದು ಬಿಟ್ಟರೆ ಬೇರೆ ಪರ್ಯಾಯ ವ್ಯವಸ್ಥೆ ನೀರೇ ಇಲ್ಲ ಅಲ್ಲಿ. ರಂಗಮಂದಿರದ ಹತ್ರ ಒಂದು ಬ್ಯಾಂಕ್ ಮಾಡಿ ಕುಂಡ್ರಿಸಿದ್ದೀರಿ, ಆ ನೀರನ್ನ ತಗೊಂಡೋಗೋಕ್ಕೆ ಮೇಲಿಂದ ಬರೋದಕ್ಕೆ ತೊಂದರೆ ಆಗ್ತಾ ಇದೆ. ತಾತ್ಕಾಲಿಕವಾಗಿ ಮೇಲ್ ಇರ್ತಕ್ಕಂಥ ಜಾಗದಲ್ಲಿ ಸದ್ಯಕ್ಕಾದ್ರೂ ತಾತ್ಕಾಲಿಕವಾಗಿ ಒಂದು ಸಾಲ್ಟ್ ವಾಟರ್ ಆದರೂ ಕೊಡಿ, ಮನೆಗಳಿಗೆ ಸಹಾಯ ಆಗುತ್ತೆ. ಅದ್ರ ಮೇಲೆ ಈ ಕ್ಷಣದಲ್ಲೇ ನೀವು ಮೀಟಿಂಗ್ ಮುಗಿದು ಪರಿಶೀಲನೆ ಮಾಡಿದ್ರೆ ನಾನು ಜಾಗ ತೋರಿಸ್ಕೊಡ್ತೀನಿ ಆಫ್ಟರ್ ಲಂಚ್. ಮುಖಪಟ್ಟಣ ಸರ್ಕಲ್ ಸಾರ್ವಜನಿಕ ಶೌಚಾಲಯ ಎಷ್ಟು ದಿವಸದಿಂದ ಹೇಳ್ತಾನೆ ಇದೀನಿ ನಾನು, ಇದೆಯಲ್ಲ ಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ನೋಡ್ಕೊಂಡ್ ಬಂದಿದ್ರು, ತೋರಿಸಿದೀವಿ ಒಂದು 5-6 ವರ್ಷದಿಂದ ಶಿವಾಜಿ ನಗರ ಹಾಕೊಂಡ್ರಿ, ಶಿವಾಜಿ ನಗರ ಇಲ್ಲ ಪಬ್ಲಿಕ್, ಮತ್ತೆ ಒಂದು ಸಮುದಾಯ ಭವನ, ಒಂದು ಸಪ್ತಗಿರಿ ಬಡಾವಣೆಗೆ ಶುದ್ಧಾಂಗ ಬೇಕು, ಸಪ್ತಗಿರಿ ಬಡಾವಣೆಗೆ ಇಲ್ಲಿ ಸೋಮೇಶ್ವರ ಚೌಡಿ ಈ ಕಡೆ ಯೂಸ್ ಆಗುತ್ತೆ, ಅಲ್ಲಿ ಶಿವಾಜಿ ನಗರದಿಂದ ಹಾಸ್ಟೆಲ್ ಮಕ್ಕಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸಾರ್ವಜನಿಕ ಶೌಚಾಲಯ ಶಿವಾಜಿ ನಗರಕ್ಕೆ ಹಾಕ್ರಿ. ಸಾರ್ವಜನಿಕ ಶೌಚಾಲಯ ಅಲ್ಲಿ ಹಾಕ್ಬೇಕು ಅಂತಂದ್ರೆ ಜನಸಾಂದ್ರತೆ ಜಾಸ್ತಿ ಇರಬೇಕು. ಅಲ್ಲಲ್ಲ, ಬರೀ ಮನೆಗಳಿದ್ರೆ ಆಗಲ್ಲ, ಈಗ ಆಫೀಸು ಏನ ಕೋರ್ಟು ಕಚೇರಿ ಆದ್ರಿಂದ ಯಾವ್ದಾರ ಇದ್ರೆ ಸಾರ್ವಜನಿಕ ಶೌಚಾಲಯಕ್ಕೆ ಅನುಕೂಲ ಆಗುತ್ತೆ. ಬರೀ ಕೇವಲ ಮನೆಗಳಿಗೆ ಹಾಕೊಡಿ ಅಂತಂದ್ರೆ ಅಲ್ಲಿ ಅವರು ಇದ್ರ ಪ್ರಕಾರ ಒಪ್ಪೋದಿಲ್ಲ. ಅವರು ಅಂದ್ರೆ ಅವ್ರ ಗೈಡ್ ಲೈನ್ಸ್ ಇರುತ್ತೆ. ಇವಾಗ ಕೋರ್ಟ್ ಹತ್ರ ಸಾರ್ವಜನಿಕ ಶೌಚಾಲಯ ಆಗ್ರಿ ಅಂತಂದ್ರೆ ಹಾಕಿಸ್ಕೊಡ್ಬೋದು, ತಾಲೂಕ್ ಆಫೀಸ್ ಹತ್ರ, ಯಾಕಂತಂದ್ರೆ ಸಾರ್ವಜನಿಕ ಶೌಚಾಲಯ ಅದು ಬಳಕೆನೆ ಆಗಿರೋದ ಕಾರಣ ಏನು? ಜನ ಹೋಗದಲ್ಲ ಸಾರ್, ಇದ್ದಾಗಲೇ ಬ್ಲಾಕ್ ಆಗಿತ್ತು ಅದು.
ಏನ್ ಆಫೀಸ್ ಇಲ್ಲಿ ಇತ್ತು ರನ್ನಿಂಗ್ ಅಲ್ಲಿ ಆ ರನ್ನಿಂಗ್ ಅಲ್ಲಿ ಇತ್ತಲ್ಲೇ ಅದು ಬ್ಲಾಕ್ ಆಗಿತ್ತು ಏನ್ ಓಪನ್ ಇರಲಿಲ್ಲ ಅದು ಯಾರೋ ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಒಂದು ಎರಡು ಮೂರು ತಿಂಗಳು ಅಥವಾ ಮೂರ್ ನಾಲ್ಕು ತಿಂಗಳು ತೆಗೆದಿತ್ತು ಅಷ್ಟೇನೆ ಆಯ್ತಾ ಫಸ್ಟ್ ಆಫ್ ಆಲ್ ಅದನ್ನ ನೀವು ಓಪನ್ ಮಾಡಿಸ್ಕೊಡಿ ಅದನ್ನ ರೀಓಪನ್ ಮಾಡಿ ಯಾಕಂದ್ರೆ ಕೋರ್ಟ್ ಇದೆ ಅಲ್ಲಿ ಕೋರ್ಟ್ ಇದೆ ಆಮೇಲೆ ಫಿಷಿಂಗ್ ಡಿಪಾರ್ಟ್ಮೆಂಟ್ ಇದೆ ನಾನಾ ತರ ಇಲಾಖೆಗಳು ಅಲ್ಲಿ ಆದು ಹೋಗೋ ಜಾಗ ಇದೆ ಆದ್ರಿಂದ ಆ ಜಾಗನ ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ತೆರವು ಮಾಡಿಸಿ ಕ್ಲಿಯರ್ ಮಾಡಿಸಿ ಅದನ್ನ ಓಪನ್ ಮಾಡಿಸ್ಕೊಡಿ ಸುಲಭ ಶೌಚಾಲಯ ಇದೆ ಸರ್ ನಮ್ಮ ಹೆಸರು ಸಿರಂಗ ಅಂತ ಹೇಳಿ ಸರ್ ಈ ಬಿಲ್ಡಿಂಗ್ ಟೈಲ್ಸ್ ಗಳು ಬೇರೆ ಕಡೆ ಎಲ್ಲ ನೋಡಿದ್ರು ಓಡಿಸ್ಕೊಂಡ್ರೆ ಸಿರಾದಾಗೆ ಜಾಸ್ತಿ ದುಪ್ಪಟ್ಟಿದೆ ತುಮಕೂರು ಹೋದ್ರು 60% ಇದೆ ಇವತ್ತು 30% ಕಟ್ಟಿಸ್ಕೊಂತ ಇದ್ದಾರೆ ಬಿಲ್ಡಿಂಗ್ ಟ್ಯಾಕ್ಸ್ ಕೊಡ್ಕೊಂಡು ಅದು ಏನ್ ಸಮಸ್ಯೆ ಅಂತ ಗೊತ್ತಾಗಿಲ್ಲ ಸರ್ ಯಾಕೆ ಅಂತ ಇದು ನಮ್ಮ ಸಿಸ್ಟಮ್ ಅಂದ್ರೆ 60% ಮಧ್ಯದಿಂದ ಮಾಡ್ತಾ 60% ಏನ್ ಮಾಡಿದ್ರು ಅಂತ ಸರ್ 30% ಮಾಡ್ತೀವಿ ನಾವು 30 ಮ್ಯಾಕ್ಸಿಮಮ್ 30% ಮಾಡಬೇಕು ತುಮಕೂರು ಮಹಾನಗರ ಪಾಲಿಕೆಗಳಿಗೆ ಅಷ್ಟು ಕಮ್ಮಿ ಇರಬೇಕಾದ್ರೆ ಇಲ್ಲಿ ನಗರಸಭೆ ಸಿಸ್ಟಮ್ ಇಲ್ಲ ಎಲ್ಲ ಇಕ್ವಲೇ ಅಂದ್ರೆ ಆ ತರನೇ ನಾವು ನಾರ್ಮಲ್ ಆಗಿ ನಾವು ಹೇಳ್ತಿರಲಿಲ್ಲ ಸರ್ ಇವಾಗ ಒಂದು ವಿಚಾರ ಹೇಳ್ತೀನಿ ಕುಡಿಯೋ ನೀರಿಗೆ ನೀವು ಎಷ್ಟು ಕಟ್ತೀರಾ ಇಲ್ಲಿ ಒಂದು ವರ್ಷಕ್ಕೆ ಎಷ್ಟು ಕಟ್ತೀರಾ ಸಿರೆ ತುಮಕೂರಲ್ಲಿ ಎಷ್ಟು ಕಟ್ತೀವಿ ನಾವು ಎರಡು ಸಾವಿರ ರೂಪಾಯಿ ಕಟ್ತೀವಿ ಒಂದು ಡಬಲ್ ಆಯ್ತು 2400 ಸಿರೆ ಕಟ್ತೀವಿ ಅಲ್ಲಿ ಜನಸಂಖ್ಯೆ ಸಾಂದ್ರತೆ ಮೇಲೆ ಮತ್ತೆ ಸರ್ಕಾರದ ಬರ್ತಕ್ಕಂತ ಗೈಡ್ ಲೈನ್ಸ್ ಮೇಲೆ ಈ ಟ್ಯಾಕ್ಸ್ ನಿರ್ಭರ ಆಗುತ್ತೆ ಹೊರತು ನಾವು ಸ್ವಂತವಾಗಿ ಏನು ಮಾಡೋದಿಲ್ಲ ನಮಗೆ ಪೌರಾಣಿಕ ನಿರ್ದೇಶನಾಲಯದಿಂದ ಇಷ್ಟು ಪರ್ಸೆಂಟ್ ಮಾಡಲೇಬೇಕು ಹೌದು ಕೊಡ್ತಾರೆ ಅದರನ್ನೇ ಗೈಡ್ಲೈನ್ಸ್ ಕೊಡ್ತಾರೆ ನಮಗೆ ಆ ಗೈಡ್ಲೈನ್ಸ್ ಪ್ರಕಾರನೇ ಮಾಡ್ತಾರೆ ಸಲಹೆ ಅಂತ ಸರ್ ಈ ಸಿಕ್ಕಾಪಟ್ಟೆ ನೀರು ಕುಡಿಯೋ ನೀರೆಲ್ಲ ವೇಸ್ಟ್ ಮಾಡ್ತಾರೆ ಜನಗಳು ಬರಗಾಲದಲ್ಲಿ ಪರದಾಡ್ತಾರೆ ಜನಗಳು ನೀರಿಲ್ಲದಾಗ ನೀ ಮೀಟರ್ ವ್ಯವಸ್ಥೆ ಮಾಡಿದ್ರೆ ಲಿಮಿಟ್ ಆಗಿ ದುಡ್ಡು ಜಾಸ್ತಿ ಬರ್ತದಿಲ್ಲ ಎಂಟು ಕ್ಯಾಪ್ ಹಾಕೋಣಕ್ಕೋ ಏನಾದ್ರು ಬಂದ್ ಮಾಡ್ಕೊಳಕ್ಕೋ ವ್ಯವಸ್ಥೆ ಮಾಡ್ಕೊಂತಾರೆ ಆ ಮೀಟರ್ದ ಏನಾದ್ರು ಒಂದು ವ್ಯವಸ್ಥೆ ಮಾಡಿದ್ರೆ ಜನಗಳು ಆ ಬಿಲ್ ಕಟ್ಟಕ್ಕಾದರೂ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಸುಮ್ಮನೆ ಚರಂಡಿಗೆ ವೇಸ್ಟ್ ಆಗಿ ಹೋಗ್ತಾ ಇರ್ತಾರೆ ನೀರು ಸುಮ್ಮನೆ ಅದು ಜನಗಳು ಕೇರ್ ಮಾಡೋದಿಲ್ಲ ನೀರಿಲ್ಲದ ಮಾತ್ರ ಟ್ಯಾಂಕರ್ ನೀರಿಲ್ಲ ಅಂತ ಪರದಾಡ್ತಾರೆ ನೀರಿದ್ದ ಹೆಚ್ಚಾಗಿ ವೇಸ್ಟ್ ಮಾಡಿ ಚರಂಡಿಗಳು ಅಲ್ಲಿ ವೇಸ್ಟ್ ಆಗಿರ್ತಾರೆ ವಾಲ್ ಮ್ಯಾನ್ಗಳು ಸಮೇತ ಅದ್ರ ಕಡೆ ಗಮನ ಹರಿಸೋದಿಲ್ಲ ನೋಡೋದಿಲ್ಲ ಅವ್ರ ಪಾಡಿ ಆನ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಒಂದು ಗಂಟೆ ಆದ್ರೂ ನೋಡೋದ ಎರಡು ಗಂಟೆ ಆದ್ರೂ ನೋಡೋದ ನೀರು ಹೋಗ್ತಾನೆ ಇರ್ತದೆ ರಸ್ತೆಗಳು ಅದು ಹೋಗ್ತಾನೆ ಇರ್ತದೆ ಈ ಉರ್ದು ಶಾಲೆ ರೈಟ್ ಸೈಡ್ ಹೋಗೋ ಜಾಗದಲ್ಲೆಲ್ಲ ಸೇಮ್ ಆತ ನೀರನ್ನ ಆನ್ ಮಾಡಿದ ಮೇಲೆ ಅವ್ರು ಎಲ್ಲಿರ್ತಾನ ಗೊತ್ತಿಲ್ಲ ವಾಟರ್ ಮ್ಯಾನ್ ಸುಮಾರು ಚರಂಡಿಲಿ ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ನಾನು ಈಗ ವಾಸ ಇದ್ದೀನಿ ನಾನು ಆಲ್ರೆಡಿ ವಾಸ ಇರೋದ್ರಿಂದ ನಲ್ಲಿಗಳಲ್ಲಿ ಅವರು ಒಳಗಡೆ ಒಂದು ದೊಡ್ಡ ದೊಡ್ಡ ಟ್ಯಾಪ್ ಹಾಕೊಂಡು ಅದನ್ನ ಏನಾದ್ರೂ ಮಾಡಿ ಆಫ್ ಮಾಡಲ್ಲ ತಟ್ಟಿ ತುಂಬಿ ಹೋಗ್ತಾ ಇರುತ್ತೆ ಚರಂಡಿ ಒಳಗಡೆ ಕುಡಿಯೋ ನೀರು ಸಿಹಿ ನೀರು ಅದನ್ನ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಾನು ಅವ್ರಿಗೆ ದೊಡ್ಡ ಪ್ರಕರಣ ಈ ಜಾಗದಲ್ಲಿ ಉರ್ದು ಶಾಲೆಯಿಂದ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಪ್ರಕಾಶ ಸರ್ ಅದನ್ನ ಆಫ್ ಮಾಡಕ್ಕೆ ಏನ್ ತಗೊಂತಾರವರು ಹೋಗಿ ಒಳಗಡೆ ಇದು ಸೊಂಪಲ್ಲಿ ಇದನ್ನ ಹಾಕಿರ್ತಾರಲ್ಲ ಟ್ಯಾಪ್ ಅದನ್ನಾದ್ರೂ ಆಫ್ ಮಾಡಿದ್ರೆ ಹೋಗುತ್ತೆ ಅದೇನು ಹೋಗ್ತಾನೆ ಇರುತ್ತೆ ಕೇಳೋರಿಲ್ಲ ಹೇಳೋರಿಲ್ಲ ನಲ್ಲಿ ನಲ್ಲಿ ಕಲೆಕ್ಷನ್ ಗೆಲ್ಲ ಮೀಟರ್ ಹಾಕೋದು ಉತ್ತಮ ಸರ್ ಅದು ಯಾರು ವೇಸ್ಟ್ ಮಾಡಲ್ಲ ಅವಾಗ ಬಿಲ್ ಜಾಸ್ತಿ ಬರುತ್ತೆ ನಮ್ಗೆ ಅಂತ ರೀಡಿಂಗ್ ಮೀಟರ್ ಬಂತು ಸರ್ ವಾಟರ್ ರೀಡಿಂಗ್ ನೀರ್ ಆನ್ ಮಾಡಿ ಆಫ್ ಮಾಡೋದು ಮಾಡಲ್ಲ ಹಂಗಾಗಿ ನೀರ್ ವೇಸ್ಟ್ ಆಗ್ತದೆ ಅಂತ ಹೇಳ್ತಾರೆ ಸತ್ಯಗಿರಿ ಕಣ್ಣಾರ ನೋಡಿದೀನಿ ಯಾಕಂದ್ರೆ ಏನ್ ಹೇಳಲ್ಲ ಆಫ್ ಮಾಡಿ ಅಂತ ಹೇಳಿದೀನಿ ಸುಮಾರು ಜನಗಳಿಗೆ ಯಾಕೆ ಚರಂಡಿ ಹೋಗ್ತಾ ಇದೆ ಮನುಷ್ಯ ಕೇಳ್ಕೊಳ್ಳಪ್ಪ ಅಲ್ಲಿ ಯಾವಾಗ್ಲೂ ತುಂಬಿದ ಮೇಲೆ ತೊಟ್ಟಿಲ್ ಹೋಗ್ತಾ ಇರ್ತೈತೆ ಬೇರೆ ಮನೆಗಳೆಲ್ಲ ಕಣ್ಣಾರೆ ನೋಡಿದೀನಿ ನಾನು ಅವ್ರ ಗಮನಕ್ಕೂ ತಂದಿದ್ದೀನಿ ಆಫ್ ಮಾಡ್ರಿ ಯಾಕೆ ಅಷ್ಟೊಂದು ನೀರು ಹೋಗ್ತೈತೆ ಅಂತ ತೋರಿಸ್ತೀನಿ ಬೇಕಾದ್ರೆ ನೀವು ನೋಡಿದ್ರೆ ಆ ಜಾಗ ತೋರಿಸ್ಬೇಕು ಅಲ್ಲ ಸರ್ ನಾನು ಗಮನ ಕೊಡ್ತೇನೆ
ಯಾವ ವಾರ್ಡ್ ನಂಬರ್ 24 ಆಗಿದೆ 24 ಅಲ್ಲಿ ಇಲ್ವಾ ಮೇಡಮ್